ದೀಪಾವಳಿ ಹಬ್ಬದ ಪ್ರಯುಕ್ತ ಅಗರಿ ಎಂಟರ್ಪ್ರೈಸಸ್ನಲ್ಲಿ ದೀಪಾವಳಿ ಮಾರಾಟ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಅತ್ಯಂತ ಗರಿಷ್ಠ ರಿಯಾಯಿತಿ ದರದಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳನ್ನು ಪಡೆಯಬಹುದು. ಪ್ರತಿ 3,000 ರೂಪಾಯಿ ಖರೀದಿಗೆ ಅಗರಿ ಉತ್ಸವದ ಕೂಪನ್ ಕೂಡ ನೀಡಲಾಗ್ತದೆ. ಚಾನಲ್ನ ವಾಹಿನಿಯ ಸಮಸ್ತ ವೀಕ್ಷಕರು ನಮಸ್ಕಾರ, ನಾನು ಜಿತೇಶ್ ಮ್ಯಾಂಗ್ಳೂರ್. ಎಸ್, ನಿಮಗೆ ನೋಡುವಾಗಲೇ ಏನು ಗೊತ್ತಾಗ್ತಾ ಇದೆ, ಯಾಕಂದ್ರೆ ನಾನು ಫರ್ನಿಚರ್ ಶಾಪಲ್ಲಿದ್ದೇನೆ ಅಂತ ಖಂಡಿತವಾಗ್ಲೂ ಗೊತ್ತಾಗ್ತದೆ. ಎಸ್, ನಾವು ಖಂಡಿತವಾಗ್ಲೂ ಫರ್ನಿಚರ್ ಶಾಪಲ್ಲೇ ಇದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿರುವಂಥ ಶಾಪೇ ಇದು, ಯಾಕಂದರೆ ಹೆಚ್ಚಿನ ಜನರು ಇಲ್ಲಿಗೆ ಒಮ್ಮೆ ಆದರೂ ಬಂದಿರ್ತಾರೆ. ಯಾಕಂದರೆ ಸುರತ್ಕಲ್ನಲ್ಲಿರುವ ಅಗರಿ ಎಂಟರ್ಪ್ರೈಸಸ್ ಫರ್ನಿಚರ್ ಆ್ಯಂಡ್ ಎಲೆಕ್ಟ್ರಾನಿಕ್ ಶಾಪಲ್ಲಿ ನಾವು ಇವತ್ತಿದ್ದೇವೆ. ಅಂದರೆ ಅಗರಿ ಎಂಟರ್ಪ್ರೈಸಸಲ್ಲಿ ಬಹಳ ವಿಶೇಷವಾದ ಆಫರ್, ರಿಯಾಯಿತಿ ದರದಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ಆಫರಲ್ಲಿ ಸಿಗುವಂಥದ್ದು. ಇಲ್ಲಿ ನೋಡಿ ಕೇಳೋಣ ಯಾವ ಥರದ ಆಫರ್ಸ್ಗಳಿದೆ, ಯಾವ ಥರದ ಸ್ಪೆಷಲ್ ಐಟಮ್ಗಳು ಹೊಸದಾಗಿ ಬಂದಿದೆ ಅಥವಾ ಇನ್ನೇನು ಹೊಸ ಥರದ ವಸ್ತುಗಳು ಏನಾದರೂ ಬಂದಿದೆ ಅಂತ ಕೇಳೋಣ. ನಾನು ಗಂಗಾಧರ ಪೂಜಾರಿ ಅಂತ ಚೇಳರಿನಿಂದ. ಚೇಳರಿ ಎಸ್, ಇವಾಗ ಹೇಳಬೇಕಾದ್ರೆ ಬಹಳಷ್ಟು ಫರ್ನಿಚರ್ ಶಾಪ್ ಇವಾಗ ಹೇಳಬೇಕಾದ್ರೆ ಸುರತ್ಕಲ್ನಲ್ಲಿದೆ. ನೀವು ಅಗರಿ ಫರ್ನಿಚರ್ ಶಾಪನ್ನು ಯಾಕೆ ಸರ್? ನೋಡಿ, ನಾನು ಹಲವು ವರ್ಷದಿಂದ ಅಗರಿಯವನ್ನು ನಾನು ಬಹಳ ಹತ್ತಿರದಿಂದ ಕಂಡವ ಅಗರಿ ಶಾಪನ್ನು. ಎಕ್ಸಾಂಪಲ್, ಈಗ ನನ್ನ ಮನೆಯಲ್ಲಿ ಕೂಡ ಫರ್ನಿಚರ್ ಆಗಲಿ ಅಥವಾ ಟಿ ವಿ ಆಗಲಿ, ಎಕ್ಸಾಂಪಲ್ ಒಂದು BPL ಟಿ ವಿ ಇದೆ, ಇವತ್ತಿಗೂ ಅದು ಅಷ್ಟು ಒಳ್ಳೆಯದರಲ್ಲಿದೆ. ಸರ್ವಿಸ್ ಕೂಡ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. BPL ಟಿ ವಿ ಅಂದರೆ ಈಗ ಅದು ಏನು ಕಾರಣಾಂತರದಿಂದ ಬಂದಾಗಿದೆ, ಬಟ್ ಆದರೂ ಕೂಡ ಆ BPL ಟಿ ವಿ ಇಂದಿಗೂ ನಮ್ಮಲ್ಲಿ ಅಷ್ಟು ಚಂದವಾಗಿದೆ. ಇವರ ಸರ್ವಿಸ್ ಕೂಡ ಅಷ್ಟು ಒಳ್ಳೆಯದಾದಿತ್ತು. ಮತ್ತು ನಾನು ತಗೊಂಡಂಥ ಫರ್ನಿಚರ್ ಕೂಡ ಅದು ಗಟ್ಟಿಯಾಗಿದೆ. ನಾನು ತಗೊಂಡಂಥ ಫರ್ನಿಚರ್ ಮರ ಕೂಡ ಭಾರಿ ಒಳ್ಳೆಯ ಮರ, ಅದು ಇವತ್ತಿಗೂ ಹಾಳಾಗಲಿಲ್ಲ. ಅದು ಒಂದೆಂಥ ಇದು ತುಕ್ಕು ಇಡ್ತದಂತಂದು ಏನು ಇಷ್ಟರವರೆಗೆ ಏನಾಗಿಲ್ಲ. ಮತ್ತು ಬೇರೆ ಬೇರೆ ಸಂಸ್ಥೆಗೆ ಮುಖಾಂತರ ಕೂಡ ನಾನು ಇಲ್ಲಿಂದಲೇ. ಮತ್ತು ಒಂದೇನೆಂದರೆ, ಇವರು ಆಫರ್ ಕೊಡ್ತಾರೆ ಬೇರೆ ಸಂಸ್ಥೆ ಆಗಲಿ, ವಿದ್ಯಾಸಂಸ್ಥೆ ಕೊಡುವುದಾದರೆ ತುಂಬ ಆಫರ್ ಎಲ್ಲ ಕೊಡ್ತಾರೆ. ವಿದ್ಯಾಸಂಸ್ಥೆಗೆಲ್ಲ ಕೊಡೋದಾದರೆ ಆಫರ್ ಕೊಡ್ತಾರೆ, ನಮಗೆ ಅದು ಖುಷಿ ಆಗೋದು. ಅದರಿಂದ ಇಲ್ಲಿಂದ ಸರ್ವಿಸ್ ಮತ್ತು ನಾನು ತುಂಬ ಮೆಚ್ಚಿಕೊಳ್ತೇನೆ. ಮತ್ತು ಐಟಮ್ ಕೂಡ ಹಾಗೆ, ಅದು ವಿಶೇಷವಾಗಿ ಹೇಳೋದಂದರೆ ಒಳ್ಳೆ ಐಟಮೇ ಇರ್ತದೆ. ಮತ್ತು ಕೆಲವು ಪಾರ್ಟ್ ಇರ್ಬೋದು, ಅದು ಬೇರೆ ವಿಷಯ. ಅದು ಯಾಕೆ ಟೆಕ್ನಿಕಲ್ ಪ್ರಾಕ್ಟಿಕಲ್ ಅದೇ ಇರ್ಬೋದು, ಅದು ಬೇರೆ ವಿಷಯ. ಬಟ್ ಐಟಮ್ ನಾನು ತಗೊಂಡ ಹಾಗೆ ಆಗಿಂದೀಗ ಇಲ್ಲಿಂದ ಕೂಡ ನಾನು ಇಲ್ಲಿಂದಲೇ ಫರ್ನಿಚರ್ ಆಗಲಿ, ಟಿ ವಿ ಆಗಲಿ, ಬೇರೆ ಎಲೆಕ್ಟ್ರಿಕಲ್ ಐಟಮ್ಸ್ ಆಗಲಿ, ಎಲ್ಲ ಇಲ್ಲಿಂದಲೇ ತಗೊಳ್ತಾ ಇದ್ದೇನೆ. ಅದೇ ನೀವು ನಾನು ಹೇಳಿದಾಗೆ, ನಿಮ್ಮ ಸಂಸ್ಥೆಗೆ ಬೇಕಾದಾಗೆ ಎಲ್ಲ ಕೊಂಡೋಗ್ತಾ ಇದ್ದೇನೆ. ನಾನು ವಿದ್ಯಾಸಂಸ್ಥೆಯಲ್ಲಿ, ಕೆಲವು ವಿದ್ಯಾಸಂಸ್ಥೆಯಲ್ಲಿ ಇದ್ದೇನೆ. ಅದರಿಂದ ಕೊಂಡೋಗೋದು ಕೂಡ ಇಲ್ಲಿಂದ, ನಾನು ಇತ್ತೀಚೆಗೆ ಒಂದು ವಿದ್ಯಾಸಂಸ್ಥೆ ಕೊಂಡೋದೆ, ನಾನು ರೆಫ್ರಿಜರೇಟರ್ ತಗೊಂಡೆ. ಅದಕ್ಕೆ ನಮಗೆ ತುಂಬ ಅಲ್ಲಿ ಆಫರ್ ಕೊಟ್ಟರು. ಅದೇ ಬೇರೆ ಸಂಸ್ಥೆಗೆ ಹೋಲಿಸಿದ್ರೆ ಅಲ್ಲಿ ಅದೇ ರೇಟಿಗೆ ನಾನು ಕಡಿಮೆ ಮಾಡಿ ಅಂತ ಕೇಳಿದರೆ ಅವ್ರು ತುಂಬ ನನಗೆ ಕಡಿಮೆ ಮಾಡಲಿಲ್ಲ. ಅದಕ್ಕೆ ಇಲ್ಲಿ ಸಂಸ್ಥೆಗೆ ನಾನು ಬಂದು ತಗೊಂಡೆ, ಇವರು ನಮಗೆ ತುಂಬ ಇದರಲ್ಲಿ ಕೊಟ್ಟರು. ಹಾಗೆ ಇನ್ನೊಂದು ನಾನು ತಗೊಳ್ಬೇಕು ಅಂತ ಇಲ್ಲಿಗೆ ಪುನಃ ಬಂದಿದ್ದೇನೆ ಈ ಸಂಸ್ಥೆಗೆ. ಇವಾಗ ಏನು ಸರ್ ಪರ್ಚೇಸ್?
ಇವಾಗ ನಾನು ಒಂದು ಸೋಫಾ ಸೆಟ್ ನನಗೆ ಬೇಕಿತ್ತು. ಅದೇ ಹೌದು, ಸೋಫಾ ಸೆಟ್ ನನಗೆ ಒಂದು ಗಿಫ್ಟ್ ಕೊಡಲಿಕ್ಕೆ, ನಮ್ಮ ರಿಲೇಷನ್ ಒಬ್ಬರದು ಮನೆ ಗೃಹಪ್ರವೇಶ ಇದೆ, ಅದಕ್ಕೆ ನಾನು ತಗೊಳ್ಬೇಕಂತ ಒಂದು ಅವರಿಗೆ ಒಂದು ಕೊಡಬೇಕಂತ ಇಲ್ಲಿಗೆ ಬಂದಿದ್ದೇನೆ. ಈಗ ಅದನ್ನು ಹುಡುಕ್ತಾ ಇದ್ದೇನೆ ಇಲ್ಲಿ. ಹಾಗೆ ಇನ್ನು ಸಿಗ್ತಾ ಇದೆ, ಅವ್ರ ಹತ್ರ ಮಾತುಕತೆ ಮಾತಾಡ್ತಾ ಇದ್ದೇನೆ. ಹೌದು ಹೌದು. ಓಕೆ ಸರ್, ಇವಾಗ ಹೇಳಬೇಕಾದ್ರೆ ಇಲ್ಲಿಯ ಕಸ್ಟಮೈಸ್ ಅಥವಾ ಈ ಸಿಬ್ಬಂದಿ ವರ್ಗದ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಕೂಡ ನೋಡಿ, ಇಲ್ಲಿ ಮೇಡಮ್ ಅಥವಾ ಎಲ್ಲ ಸಿಬ್ಬಂದಿಗಳು ಬಂದ ಕೂಡಲೇ, ನಮ್ದು ಹೆಚ್ಚಿನ ಒಂದು ಹೇಳೋದೇ ನನ್ನ ಪರಿಚಯದವರೇ ಇರುವುದು ಇಲ್ಲಿ. ಮತ್ತು ತುಂಬ ಬಂದ ಕೂಡಲೇ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಸ್ವಾಗತ ಮಾಡ್ತಾರೆ, ಮಾತಾಡ್ತಾರೆ, ಒಳ್ಳೆ ಎಲ್ಲ ಕರೆಕ್ಟಾಗಿ ಮೂಲೆ ಮೂಲೆಗೆ ಕೊಂಡೋಗಿ ತೋರಿಸ್ತಾರೆ ನಮಗೆ. ಒಳ್ಳೆ ಖುಷಿಯಾಗುತ್ತೆ ಇಲ್ಲಿ ಬರುವಾಗ. ಇಲ್ಲಿ ಕೂಡ ಮತ್ತು ಇನ್ನೊಂದು ಶಾಪ್ಗೆ ನಾನು ಅಲ್ಲಿ ಕೂಡ ಹೋಗ್ತೇನೆ. ಸಣ್ಣ ಸಣ್ಣ ಕೆಲವು ಎಲೆಕ್ಟ್ರಾನಿಕ್ ಐಸಮ್ತಗಳಿಗೆ ನಾನು ಅಲ್ಲಿ ಹೋಗ್ತಾ ಇದ್ದೇನೆ, ನಮ್ಮ ಜಂಕ್ಷನಲ್ಲಿ ಒಂದೊಂದೇ ಇಲ್ಲ, ಅಲ್ಲಿ ಹೋಗ್ತಾ ಇದ್ದೇನೆ. ಅಲ್ಲಿ ಕೂಡ ನನಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ಮೊಬೈಲ್ ತೊಗೊಂಡಿದ್ದೇನೆ. ಅಲ್ಲಿ ಒಳ್ಳೆ ಒಳ್ಳೆ ಕಷ್ಟ ಇದು ಏನು ಸಿಬ್ಬಂದಿಗಳಿದ್ದಾರೆ, ಖುಷಿ ಆಗ್ತಾ ಇದೆ ನನಗೆ. ಇವಾಗ ಹೇಳಬೇಕಾದ್ರೆ ಎಷ್ಟು ವರ್ಷದಿಂದ ಇಲ್ಲಿ ಕಸ್ಟಮರ್ ಆಗಿದೆ? ನಾನು ಸಾಧಾರಣ ಒಂದು 25 ವರ್ಷದಿಂದ ಇಲ್ಲಿಂದ ಕಸ್ಟಮರ್. ಖಂಡಿತ ಖಂಡಿತ. ನಾನಂದ್ರೆ ಟಿವಿ ಹೇಳಿದಲ್ಲ, ಆ ಟಿವಿ ಇನ್ನೂ ಇದೆ ನನ್ನ ಮನೆಯಲ್ಲಿ. ಅದಕ್ಕೆ ಹೇಳಿದೆ ನಾನು ಬಿ ಪಿ ಎಲ್ ಟಿವಿಯನ್ನು ಚೇಂಜ್ ಮಾಡಲಿಲ್ಲ ಇನ್ನೂ ಕೂಡ. ಅದು ಇಲ್ಲಿಂದಲೇ ಅಗರಿಯಿಂದಲೇ ಕೊಂಡೋದದು ನಾನು. ಅದಕ್ಕೆ ಹೇಳ್ತಾ ಇದ್ದೇನೆ, ಅದು ಎದುರುಗಡೆ ಫ್ಲ್ಯಾಟ್ ಆಗಿ ಅದಕ್ಕೆ ಡೂಮ್ ಇದೆ. ಬಟ್ ಆ ಡೂಮ್ ಟಿವಿ ಯಾರು ಹೇಗೆ ಇಟ್ಕೊಳ್ಳಿದೆ, ನಾನು ಇಟ್ಕೊಂಡಿದ್ದೇನೆ. ಈಗೂ ಕೂಡ ಬಿ ಪಿ ಎಲ್ ಟಿವಿ ಇದೆ ಅಂದರೆ ನನ್ನ ಮನೆಯಲ್ಲಿದೆ, ನಂಗೆ ಖುಷಿ ಆಗ್ತಾ ಇದೆ. ಅದು ಕೂಡ ನಮ್ಮ ದೇಶೀಯ ಒಂದು ಸಂಸ್ಥೆಯ ಒಂದು ಪ್ರಾಡಕ್ಟ್, ಅದು ನನಗೆ ಭಾರಿ ಖುಷಿ ಆಗ್ತಾ ಇದೆ. ಅದಕ್ಕೆ ಹೌದು. ಇವಾಗ ಹೇಳಬೇಕಾದ್ರೆ ದೀಪಾವಳಿ ಆಫರ್ನ ಬಗ್ಗೆ ಹೇಳೋದಾದ್ರೆ ಅಗರಿಯಲ್ಲಿ ಏನು ಸ್ಪೆಷಲ್? ಅಗರಿಯಲ್ಲಿ ಅದನ್ನು ನೋಡಿ, ಈಗ ಅವರು ಆಫರ್ ಮೊದಲೇ ಬೇಕಾದಷ್ಟು ಕೊಡ್ತಾ ಇದ್ದಾರೆ. ನನಗೆ ಕೂಡ ಕೆಲವು ಆಫರ್ ಸಿಕ್ಕಿದ್ದು, ಕೆಲವುದರಲ್ಲಿ ಗಿಫ್ಟ್ ಸಿಕ್ಕಿದ್ದು ಒಮ್ಮೆ. ಏನೋ ಲಾಸ್ಟ್ ಏನು ಮೊದಲೊಂದು ನಾನು ಏನು ಎಲೆಕ್ಟ್ರಾನಿಕ್ ಕುಕ್ಕರ ತಗೊಳ್ಳುವಾಗ ಅದಕ್ಕೆ ನಂಗೆ ಗಿಫ್ಟ್ ಸಿಕ್ಕಿತ್ತು ಅಲ್ಲಿ, ನಾನು ಕೊಂಡೋಗಿದ್ದೆ. ಆಫರ್ ಕೂಡ ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ. ನಿಜವಾಗಿ ಒಳ್ಳೆ ಒಂದು ಏನು ಕಸ್ಟಮರನ್ನು ಇವರನ್ನು ಆಕರ್ಷಣೆ ಮಾಡ್ತಾ ಇದ್ದಾರೆ ಅಂತ ಏನು ಭಾವಿಸ್ಬೋದು ಅಷ್ಟೆ. ಇನ್ನು ದರದ ಬಗ್ಗೆ ಹೇಳೋದಾದರೆ, ಇನ್ನು ಬೇರೆ ನಮ್ಮ ಅದರ್ ಶಾಪಿಗೆ ಕಂಪೇರ್ ಮಾಡಿದರೆ ಇಲ್ಲಿಯ ದರದ ಬಗ್ಗೆ ಹೇಳೋದು, ನನ್ನ ವೈಯಕ್ತಿಕ ವಿಚಾರವಾಗಿ ಹೇಳೋದಾದರೆ, ಇಷ್ಟು ಒಂದು ದರದಲ್ಲಿ ಕಡಿಮೆ ಮಾಡಿ ಕೊಡುವುದಾದರೆ ನನಗೆ ಇಲ್ಲಿ ಮಾತ್ರ. ಅಂದರೆ ನನಗೆ ಅಗರಿ ರಾಘವೇಂದ್ರ ರಾಯರು ಕೂಡ ನನಗೆ ಭಾರಿ ಆತ್ಮೀಯರು ಕೂಡ. ಆದ್ದರಿಂದ ನಾನು ಕೇಳಿದಷ್ಟು ನನಗೆ ಇಷ್ಟು ಕೊಡ್ತೇನೆ ಅಂತ ಹೇಳಿದ್ರೆ ಅಷ್ಟಕ್ಕೆ ಕೊಂಡೋಗಿ ಅಂತ ಹೇಳ್ತಾರೆ ಲಾಸ್ಟಿಗೆ. ಅದಕ್ಕೆ ನಾನು ಲಾಸ್ಟ್ ಇಲ್ಲಿಗೆ ಬರು ಜಾಸ್ತಿ ಸಾವಕಾಶ ಮಾಡಲಿಕ್ಕೆ ಕೂಡ ಅವರು ಇದು ಮಾಡಿದೆ. ನಾನು ಇಷ್ಟು ಕೊಡ್ತೇನೆ ಅಂತ ಹೇಳಿದ್ರೆ ಅಷ್ಟೇ ಕೊಟ್ಟು ನಾನು ಹೋಗ್ತೇನೆ ಹಾಗೆ ನನ್ನ ಕ್ರಮವಾಗಿ. ಒಟ್ಟಾರೆಯಾಗಿ ಅಗರಿ ಬಗ್ಗೆ ಏನೇಳಕ್ಕೆ ಇಷ್ಟಪಡ್ತೀವಿ ಬರುವಂಥ ವೀಕ್ಷಕರಾಗಿರೋ ಬರುವಂಥ ಕಸ್ಟಮರ್ಗೆ ನೀವು ಏನೇಳಕ್ಕೆ ಇಷ್ಟ? ಕಸ್ಟಮರ್ಗೆ ಏನಂದರೆ, ನಾವು ಕೆಲವೊಂದು ಏನಂದರೆ ಈಗ ಐಟಮ್ಗಳು ಈಗ ಇರ್ಬೋದು ಬೇರೆ ಎಲೆಕ್ಟ್ರಾನಿಕ್ ಐಟಮ್ ಅಥವಾ ಅಗರಿಯವರು ಅದಕ್ಕೆ ಹೊಣೆ ಆಗಿರುವುದಿಲ್ಲ. ಕೆಲವೊಂದು ಅಗರಿ ಎಲೆಕ್ಟ್ರಾನಿಕ್ ಐಟಮ್ ಬರ್ತದೆ ಅದು ಹಾಳಾದರೆ ಅದಕ್ಕೆ ಸರ್ವಿಸ್ ಕೊಡ್ತಾರೆ ಅವರು, ಬೇಕಾದ ರೀತಿಯಲ್ಲಿ ಸರ್ವಿಸ್ ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ. ನನ್ನ ರೀತಿಯಲ್ಲಿ ನನಗೆ ಏನು ಮೈನಸ್ ಆಗಿಲ್ಲ, ಖಂಡಿತವಾಗಿ ಒಳ್ಳೆಯ ಸರ್ವಿಸನ್ನು ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ. ಅದರಿಂದ ಕಸ್ಟಮರ್ ಕೂಡ ನಾನು ಇದೇ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅಂದರೆ ಅಲ್ಲಲ್ಲಿ ಮೂಲೆ ಮೂಲೆಯಲ್ಲಿ ಅವರ ಸಂಸ್ಥೆಗಳಿರುವುದರಿಂದ ಎಲ್ಲ ಕಡೆ ಅವರಿಗೆ ಏನು ಜನರಿಗೆ ಮೋಸ ಮಾಡಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಒಳ್ಳೆಯ ಸರ್ವಿಸನ್ನು ಕೊಡ್ತಾರೆ, ಒಳ್ಳೆಯ ಸಿಬ್ಬಂದಿ ಕೂಡ ಅವರ ಜೊತೆ ಇದ್ದಾರೆ, ಒಳ್ಳೆಯ ಪ್ರಾಡಕ್ಟನ್ನು ನಮ್ಗೆ ಕೊಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ ಅಷ್ಟೇ. ಎಸ್, ಇವಾಗ ನಮ್ಮ ಜೊತೆ ಅಗರಿ ಸಂಸ್ಥೆಯನ್ನು ಇಷ್ಟು ಉದ್ದಕ್ಕೆ ಕೊಂಡೋಗಬೇಕಾದ್ರೆ ಅದಕ್ಕೆ ಅದರ ಒಂದು ಪಿಲ್ಲರ್, ಮೇನ್ ಪಿಲ್ಲರ್ ಗಟ್ಟಿ ಇರಬೇಕು ಖಂಡಿತವಾಗ್ಲ. ಇವಾಗ ಆ ಮೇನ್ ಪಿಲ್ಲರ್ ನಮ್ಮ ಜೊತೆ ಇದೆ, ಅಗರಿ ಸಂಸ್ಥೆಯ ಒಂದು ಓನರ್ ನಮ್ಮ ಜೊತೆ ಇದ್ದಾರೆ, ಅವರ ಹತ್ರ ಕೇಳೋಣ, ಅಗರಿ ಸಂಸ್ಥೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೇಳೋಣ. ಎಸ್ ಸರ್, ನಮಸ್ತೆ. ಸರ್, ಇವಾಗ ಹೇಳಬೇಕಾದ್ರೆ ಅಗರಿ ಅನ್ನೋದು ಬಹಳಷ್ಟು ಹಿನ್ನೆಲೆಯನ್ನು ಪಡೆದಂಥ ಒಂದು ಸಂಸ್ಥೆ ಆಗಿರುವಂಥದ್ದು, ಇದರಲ್ಲಿ ಬಹಳಷ್ಟು ವರ್ಕರ್ಸ್ಗಳಿರುವಂಥದ್ದು. ಇವಾಗ ಅಗರಿ ಬಗ್ಗೆ ಹೇಳೋದಾದರೆ ದೀಪಾವಳಿ ಸಂಭ್ರಮಕ್ಕೆ ಏನೆಲ್ಲ ಆಫರ್ ಕೊಡ್ತಾರೆ? ಪ್ರತಿ ವರ್ಷದಂತೆ ಈ ಸಲವು ದೀಪಾವಳಿಗೆ ಎಲ್ಲ ಕಂಪನಿಗಳು ವಿಶೇಷವಾದಂಥ ಆಫರನ್ನು ಕೊಟ್ಟಿದೆ. ಆಮೇಲೆ ಪ್ರತಿ ಕಂಪನಿಗಳಲ್ಲಿಯೂ ದೀಪಾವಳಿಯ ಸಂದರ್ಭದಲ್ಲಿ ವಿಶೇಷವಾದಂಥ ಆಫರ್ಗಳು ಯಾವುದಂದರೆ ಎಡಿಷನಲ್ ವಾರಂಟಿ, ಅನಂತರ ಎಲ್ರಿಗೂ ಒಂದು 24 ತಿಂಗಳವರೆಗೆ ಫೈನಾನ್ಸ್ ಸೌಕರ್ಯ, ಆಮೇಲೆ ಡಿಸ್ಕೌಂಟು, ವಿಶೇಷವಾಗಿ ಪ್ರಾಡಕ್ಟ್ಗಳನ್ನು ಜೋಡಣೆ, ಆಮೇಲೆ ಒಂದೇ ಕಡೆಯಲ್ಲಿ ಎಲ್ಲ ಕಂಪನಿಗಳು ಅವರ ಪ್ರಾಡಕ್ಟ್ಗಳನ್ನು ನಾವು ನೋಡ್ಬೋದು. ಆಮೇಲೆ ಈ ಆಫರ್ಗಳನ್ನು ಪ್ರತಿ ವರ್ಷವೂ ವಿಶೇಷವಾಗಿ ಆಚರಿಸುವುದರೊಂದಿಗೆ ದೀಪಾವಳಿಯ ಹಬ್ಬಕ್ಕೆ ವಿಶೇಷ ಮೆರಗನ್ನು ನೀಡ್ತಾರೆ. ಅನಂತರ ಕಸ್ಟಮರಿಗೆ ಬೇರೆ ಬೇರೆ ರೀತಿಯಲ್ಲಿ ಬರಲಿಕ್ಕೆ ಅವರು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇವಾಗ ಅಗರಿಯ ಒಂದು ಕೆಲವೊಂದು ಆಫರ್ ಬಗ್ಗೆ ಹೇಳೋದಾದರೆ, ಕಸ್ಟಮರ್ ಇವಾಗ ಬಂದರು ನನಗೆ ಇದು ಬೇಕು ಅಂತ ಇ ಎಮ್ ಐಲಿ ತಗೊಳ್ತಾರೆ, ಆ ಇ ಎಮ್ ಐಯ ಸ್ಪೆಷಾಲಿಟಿ ಯಾವ ರೀತಿ ಇಲ್ಲಿ ಸಿಗುತ್ತೆ? ಈಗ ಒಬ್ಬರಿಗೆ ಒಮ್ಮೆಲೆ ಇನ್ವೆಸ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇರ್ತದೆ, ಅನಂತರ ಅವರಿಗೆ ಕಂತಿನ ಒಂದು ಸೌಕರ್ಯ ಬೇಕು. ಹಾಗಾಗಿ ಕಂಪನಿಗಳು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಬಜಾಜ್, HDFC, IDFC
ಮೊದಲಾದ ಟಿ ವಿ ಎಸ್ ಎಲ್ಲ ಕಂಪನಿಗಳೊಂದಿಗೆ ಟೈಅಪ್ ಮಾಡಿ ಫೈನಾನ್ಸ್ ವ್ಯವಸ್ಥೆ ಮಾಡಿದೆ. ಹಾಗಾಗಿ ಒಂದು ಐಟಮು ಅದಕ್ಕಿಂತ ಹೆಚ್ಚು ಐಟಮನ್ನು ಕಾಂಬಿಯಲ್ಲಿ ಕೂಡ ಈಗ ಗ್ರಾಹಕರು ಮನೆಗೆ ತೆಗೆದುಕೊಳ್ಳು ಹೋಗುವಂಥ ಅವಕಾಶ. ಆಮೇಲೆ ಅವರಿಗೆ ವಿಶೇಷವಾದ ಒಂದು ಸೌಲಭ್ಯ ಏನಂತ ಹೇಳಿದರೆ ಹಣವನ್ನು ಕೊಡದೆ ಒಂದು ರೂಪಾಯಿ ಕೊಟ್ಟು ಐಟಮನ್ನು ತಗೊಂಡು ಹೋಗ್ಬೋದು, ಅವರ ಸಿಬಿಲ್ ಸರಿ ಇರಬೇಕು. ಹಾಗಾಗಿ ಆ ರೀತಿ ಅವಕಾಶ ಇದ್ದಾಗ ಅದರಲ್ಲಿ ತುಂಬ ಈಗ ಐಫೋನ್ ಅಂಥದ್ದು 100,000 ಫೋನನ್ನು ಕೂಡ 24 ಕಂತುಗಳಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ವಿಶೇಷವಾದ ಅವಕಾಶ ಆ ಕಂಪನಿ ಕೊಟ್ಟಿದೆ. ಎಲ್ ಜಿ ಅವರು ಕೊಟ್ಟಿದ್ದಾರೆ, ಸ್ಯಾಮ್ಸಂಗ್ನವರು ಕೊಡ್ತಾರೆ. ಅಂದರೆ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಟರ್ನ್ ಓವರ್ ಜಾಸ್ತಿ ಆಗ್ತದೆ. ಈಗ 32 ಇಂಚ್ ಟಿ ವಿಯಲ್ಲಿ ನೋಡುವವರು ಈ ಫೈನಾನ್ಸ್ ಸೌಕರ್ಯದಿಂದ 55 ಇಂಚು 65 ಇಂಚನ್ನು ಆರಾಮದಲ್ಲಿ ನೋಡಲಿಕ್ಕೆ ಆಗ್ತದೆ. ಅವರಿಗೆ ಒಂದು ಥಿಯೇಟ್ರನ್ನ ಒಂದು ಅವಕಾಶ ಸೌಲಭ್ಯ ಮನೆ ಮನೆಯಲ್ಲಿ ಸಿಗ್ತಾ ಇದೆ. ಇವಾಗ ನಾವು ಹೇಳೋದಾದರೆ ಒಂದಿಷ್ಟು ಅಗರಿ ಸಂಸ್ಥೆಯ ಬಗ್ಗೆ ಹೇಳೋದಾದರೆ ಏನೇಳಕ್ಕೆ ಇಷ್ಟಪಡ್ತೀರಿ ಸರ್? ಅಗರಿ ಹೇಳುವಂಥದ್ದು 1992 ಆರಂಭ ಆಯಿತು. ಸುಮಾರು 30 ವರ್ಷಗಳನ್ನು ನಾವು ಈ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಇದರಲ್ಲಿ ಕಳೆದಿದ್ದೇವೆ. ಅಗರಿ ಹೇಳಿದ ಕೂಡಲೇ ನಾವು ವಿಶೇಷವಾಗಿ ಪ್ರತಿ ಹಬ್ಬದಲ್ಲಿ ಈಗ ಅಗರಿ ಹಬ್ಬ ಉತ್ಸವ ಅಂಥೇಳಿ ಸುಮಾರು 25 ವರ್ಷದಿಂದ ನಾವು ಅದನ್ನು ಬೇರೆ ಬೇರೆ ರೀತಿಯ ಹಬ್ಬಗಳೊಂದಿಗೆ ಆಚರಿಸ್ತಾ ಬಂದಿದ್ದೇವೆ. ದೀಪಾವಳಿಯ ಸಮಯದಲ್ಲಂತೂ ನಮ್ಮ ಹಬ್ಬದಲ್ಲಿ ಒಂದು ವಿಶೇಷ ಹಬ್ಬ ದೀಪಾವಳಿ, ಅದನ್ನು ನಾವು ವಿಶೇಷವಾಗಿ ಆಚರಿಸ್ತಾ ಇದ್ದೇವೆ. ಹಾಗಾಗಿ ಅಗರಿ ಹೇಳುವಾಗ ನಾವು ಈಗಾಗಲೇ ಒಂದು 5,000 ಜನರಿಗೆ ಅಗರಿಯಿಂದಲೇ ಬಹುಮಾನವನ್ನು ಕೊಟ್ಟಿದ್ದೇವೆ. ಅದೇ ರೀತಿ 5,000 ಮೀರಿ ನಾವು ಅತಿಥಿಗಳನ್ನು ಗೌರವಿಸಿದ್ದೇವೆ, ಈ ಒಂದು ಹೆಗ್ಗಳಿಕೆ ಇದೆ. ಅನಂತರ ಈ ಸಲ ವಿಜಯ ಕರ್ನಾಟಕದವರ ಕೂಪನ್ನು, ವಿಜಯವಾಣಿ ಪತ್ರಿಕೆಯ ಕೂಪನ್ನು ನಮ್ಮ ಎಲ್ಲ ಗ್ರಾಹಕರಿಗೆ ದೀಪಾವಳಿ ಹಬ್ಬದಲ್ಲಿ ವಿಶೇಷ ಸಿಗ್ತಾ ಇದೆ. ಅನಂತರ ನಮ್ಮ ಕಾಂಬಿಯನ್ನು ನೀವು ನೋಡಿರ್ಬೋದು, ನೋಡ್ತಾ ಇದ್ದೀರಿ, ಪತ್ರಿಕೆಯಲ್ಲಿದೆ. ಫ್ರಿಜ್ ಒಟ್ಟಿಗೆ ಫರ್ನಿಚರು, ಸೋಫಾ ಸೆಟ್ ಒಟ್ಟಿಗೆ ಗ್ರೈಂಡರು, ಅನಂತರ ಮಿಕ್ಸಿ ಒಟ್ಟಿಗೆ ಫ್ರಿಜ್ಜು, ಹೀಗೆ ಬೇರೆ ಬೇರೆ ರೀತಿಯ ಕಾಂಬಿಯನ್ನು ಮಾಡಿಕೊಂಡು ಅದಕ್ಕೂ ಕೂಡ ಫೈನಾನ್ಸ್ ಅವಕಾಶವನ್ನು ನಾವು ಮಾಡಿಕೊಂಡು, ಮೊದಲಾದರೆ ಅದು ಇರಲಿಲ್ಲ, ಒಂದೇ ಐಟಮನ್ನು ನಾವು ಫೈನಾನ್ಸಲ್ಲಿ ತಗೊಳ್ಬೇಕಿತ್ತು. ಈಗ ಸಣ್ಣ ಸಣ್ಣ ಐಟಮ್ ಮಿಕ್ಸಿ, ಗ್ರೈಂಡರು, ಕುಕ್ಕರು ಎಲ್ಲವನ್ನು ಸೇರಿಸಿ ಕೂಡ ಗ್ರಾಹಕರು ಮನೆಗೆ ತಗೊಂಡು ಹೋಗುವಂಥ ಅವಕಾಶವನ್ನು ಮಾಡಿದ್ದೇವೆ. ಅಗರಿ ಹಬ್ಬ ಉತ್ಸವದಲ್ಲಿ ದೀಪಾವಳಿಯಲ್ಲಿ ನಾವು ಯಾವಾಗಲೂ ಅಗರಿ ಕೂಪನಿಗೆ ವಿಶೇಷ ಮಹತ್ವ ಕೊಡ್ತೇವೆ. 100 ದಿನದಲ್ಲಿ 100 ಬಹುಮಾನ, ಅಂದರೆ ಪ್ರತಿ ತಿಂಗಳ 10, 20, 30 ತಾರೀಕಿಗೆ ನಮ್ಮದು ಡ್ರಾ ನಡೆಯುತ್ತದೆ. 10ನೇ ಡ್ರಾದಲ್ಲಿ ನಾವು ಒಂದು ಹಂತವನ್ನು ಮುಗಿಸಿ 100 ಜನರಿಗೆ ಬಹುಮಾನವನ್ನು ಕೊಡುವಂಥ ಒಂದು ಸರಳ ಒಂದು ಬಹುಮಾನ ಯೋಜನೆಯನ್ನು ಮಾಡಿಕೊಂಡು ಈಗ 2ನೇ ಹಂತದಲ್ಲಿದ್ದೇವೆ. ಹಾಗಾದರೆ ಇವಾಗ 2ನೇ ಹಂತಕ್ಕೆ ಆಲ್ರೆಡಿ ನಾವು ಮುಟ್ಟಿದ್ದೇವೆ. ಇನ್ನು ಏನಿದ್ರು ಕಸ್ಟಮರ್ ಅವರಿಗೆ ಬಿಟ್ಟಿದ್ದು, ಇದನ್ನು ಪಡ್ಕೊಳ್ಳುವುದು ಅವರಿಗೆ ಬಿಟ್ಟಿದ್ದು. ಹೌದು ಹೌದು. ಎಸ್, ಇವಾಗ ನಾವು ಅಗರಿಯ ಒಂದು ಸಿಬ್ಬಂದಿ ವರ್ಗದ ಬಗ್ಗೆ ಹೇಳೋದಾದ್ರೆ, ಇಷ್ಟು ವರ್ಷ ನಿಮ್ಮ ಜೊತೆಗಿದ್ದಾರೆ ಸಿಬ್ಬಂದಿ ವರ್ಗ, ಅವರ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಇಷ್ಟ? ಅದೇ, ಯಾವುದೇ ಒಂದು ಸಂಸ್ಥೆ ಇರಲಿ, ನಾವು ಖಾಲಿ ಒಂದು ಉತ್ಸವ ಮೂರ್ತಿ ಅಂತಲೇ ಹೇಳ್ಬೋದು. ಯಾಕೆ ಹೇಳಿದ್ರೆ ನಮ್ಮ ಮ್ಯಾನೇಜರು ಮತ್ತು ಸಿಬ್ಬಂದಿ ವರ್ಗದವರ ಕೈಯಲ್ಲೇ ಇರ್ತದೆ. ಅವರು ಎಲ್ಲರನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸಿಕೊಂಡು ಗ್ರಾಹಕರಿಗೆ ಬೇಕಾದಂಥ ಅವಕಾಶವನ್ನು ಮತ್ತು ನೇರವಾಗಿ ಗ್ರಾಹಕರೊಟ್ಟಿಗೆ ಇರುವುದು ಅವರೇ. ಹಾಗೆ ಅವರು ಒಳ್ಳೆ ರೀತಿಯಲ್ಲಿ ಮಾತಾಡಿಸಿಕೊಂಡು ಅವರಿಗೆ ಬೇಕಾದಂಥ ಸೌಲಭ್ಯವನ್ನು ಕೊಟ್ಟಾಗ ಅಗರಿ ಸಂಸ್ಥೆಗೂ ಹೆಸರು ಬರ್ತದೆ. ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಈ ರೀತಿಯಲ್ಲಿ ಸುಮಾರು 15, 20, 25 ವರ್ಷದಿಂದ ಕೂಡ ನಮ್ಮೊಟ್ಟಿಗಿರುವವರಿದ್ದಾರೆ. ಎಲ್ಲರೂ ಸಂತೋಷದಿಂದ ಪ್ರತಿ ಹಬ್ಬಗಳನ್ನು ಆಚರಿಸೋದ್ರೊಂದಿಗೆ ದೀಪಾವಳಿಯನ್ನು ಕೂಡ ಆಚರಿಸ್ತಾ ಇದ್ದೇವೆ. ಆಮೇಲೆ ಅಗರಿ ಹಬ್ಬ ಬಹುಸವದ ಕೂಪನ್ ಆಗಲಿ ಇದನ್ನೆಲ್ಲ ಆಗಲಿ ನಡೆಸಲಿಕ್ಕೆ ನಮಗೆ ತುಂಬ ಸಹಕಾರ ಮಾಡೋದು ನಮ್ಮ ಸಿಬ್ಬಂದಿ ವರ್ಗ. ಆನಂತರ ಸರ್ವಿಸ್ ಬಂದಾಗಲೂ ಅಷ್ಟೇ, ಹಾಗೆ ನೀವು ನಮ್ಮ ಹತ್ರ ಐಟಮನ್ನು ತಗೊಳ್ಳುವಾಗ ನಗು ಮುಖದಿಂದ ಒಳಗೆ ಬರ್ತೀರಾ, ಸರ್ವಿಸ್ ಬಂದಾಗಲೂ ಕೂಡ ಅಷ್ಟೇ ರೀತಿಯಲ್ಲಿ ಅವರು ಮಾಡಬೇಕು, ಮಾಡ್ತಾ ಇದ್ದಾರೆ. ಹಾಗಾಗಿ ಗ್ರಾಹಕರಿಗೆ ನಾವು ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದೇವೋ, ಸರ್ವಿಸ್ ಕೊಟ್ಟರು ಕೂಡ ಅವರು ಅದೇ ರೀತಿಯಲ್ಲಿ ತಗೊಳ್ಳೋದರಿಂದ ನಮಗೆ ಬದಲಾವಣೆಗಳು ಬರಬಾರ್ದು. ಯಾಕೆಂದರೆ ಸೇಲ್ಸಿಗೆ ಮಾತ್ರ ಗಮನ ಕೊಡೋದಲ್ಲ, ಸರ್ವಿಸ್ಗೂ ಕೂಡ ಅಷ್ಟೇ ಗಮನ ಕೊಟ್ಟಾಗ ಖಂಡಿತವಾಗಿಯೂ ಅಗರಿಗೆ ಒಂದು ಹೆಸರು ಬರ್ತದೆ. ಅದಕ್ಕೆ ಕಾರಣ ನಮ್ಮ ಸಿಬ್ಬಂದಿ ವರ್ಗದವರು. ಯಾಕಂದರೆ ಸಿಬ್ಬಂದಿ ವರ್ಗ ಒಳ್ಳೆಯಿದ್ರೆ ಒಂದು ಸಂಸ್ಥೆ ಉದ್ದಾರ ಆಗಲಿಕ್ಕೆ ಸಿಬ್ಬಂದಿ ವರ್ಗದವರ ಕೈಯಲ್ಲಿ ಇರುತ್ತೆ. ಯಾವುದೇ ಒಂದು ಶ್ರಮ ಆಗಲಿ ನಾವು ಓನರ್ನವರು ಏನಿದ್ರೂ ತರಬಹುದಷ್ಟೇ, ತಂದು ಹಾಕೋದಷ್ಟೇ, ಅದನ್ನು ಮೇಲೆ ಕೊಂಡೋಗೋದು ಅವರಿಗೆ ಬಿಟ್ಟದ್ದು. ಎಸ್, ಇವಾಗ ಇನ್ನು ದೀಪಾವಳಿ ಹಬ್ಬಕ್ಕಾಗಿರ್ಬೋದು, ಇನ್ನು ದೀಪಾವಳಿಯ ನಂತರ ಆಗಿರ್ಬೋದು, ಬರುವಂಥ ವೀಕ್ಷಕರಿಗಾಗಿರ್ಬೋದು ಅಥವಾ ಬರುವಂಥ ನಿಮ್ಮ ಕಸ್ಟಮರ್ಗೆ ಏನು ಹೇಳಕ್ಕೆ ಇಷ್ಟ? ಎಲ್ರಿಗೂ ಕೂಡ ನಾವು ಹೇಳೋದಿಷ್ಟೇ, ನಮ್ಮ ಊರಿನ ವ್ಯಾಪಾರಿಗಳನ್ನು ನೀವು ಹೆಚ್ಚು ಪ್ರೋತ್ಸಾಹಿಸಿ. ಅನಂತರ ಎಲ್ಲ ಕಡೆಯಲ್ಲೂ ರೇಟ್ ಇದೆ, ಎಲ್ಲ ವ್ಯವಸ್ಥೆ ಇದೆ, ಆದರೆ ನಮ್ಮ ಒಳಗಿನ ನಮ್ಮ ಗ್ರಾಹಕರಿಗೆ ನಾವು ಹೇಳೋದನ್ನು ಏನಂತ ಹೇಳಿದರೆ, ಅಗರಿಯಲ್ಲಿ ಕೊಡುವಂತಹ ಸರ್ವಿಸು, ಅನಂತರ ಅದರ ರೇಟು,
ಆಮೇಲೆ ಇಲ್ಲಿ ನಗುಮುಖದ ಸೇವೆ ಇದನ್ನು ನಾವು ಯಾವಾಗಲೂ ಕೊಡ್ತಾ ಇದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮಲ್ಲಿಗೆ ಬಂದು ನಮ್ಮೊಂದಿಗೆ ದೀಪಾವಳಿಯನ್ನು ಆಚರಿಸಿ ಅನಂತರ ಖಂಡಿತವಾಗಿಯೂ ಕೂಡ ನಾವು ಕೂಡ ನಿಮ್ಮ ಈ ಒಂದು ಆಗಮನವನ್ನು ನಿರೀಕ್ಷೆ ಮಾಡ್ತಾ ಒಳ್ಳೆಯ ಸೇಲನ್ನು ಮಾಡುವ ಆಮೇಲೆ ಚಲನ್ 9 ಈ ವಿಶೇಷವಾಗಿ ನಮ್ಮೆಲ್ಲರ ಸಂದರ್ಶನ ಮಾಡ್ತಾ ಇದೆ. ಹಾಗಾಗಿ ಅವರಿಗೂ ಕೂಡ ಈ ಒಂದು ದೀಪಾವಳಿಯ ಸಂದರ್ಭದಲ್ಲಿ ಈ ಒಂದು ಕರೆ ಅಂದರೆ ಎಲ್ಲರೂ ಕೂಡ ಅವರಿಗೆ ಮಾಡಬೇಕು ಅಂತ ಹೇಳಿ ಯಾಕೆ ಬಂದಿದ್ದು ಹೇಳಿದರೆ ನಮ್ಮ ಗ್ರಾಹಕರು ಮತ್ತು ಅವರ ನಡುವಿನ ಒಂದು ಸಂಬಂಧ. ಹಾಗಾಗಿ ಅದು ಕೂಡ ನಮಗೆ ಸಂತೋಷ ಕೊಡ್ತಾ ಇದೆ. ಈ ರೀತಿಯಲ್ಲಿ ಚಲನ್ 9ನವರು ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಗ್ರಾಹಕರಿಗೆ ಮುಟ್ಟಿಸಿದ್ದಕ್ಕಾಗಿ ದೀಪಾವಳಿಯ ಶುಭಾಶಯದೊಂದಿಗೆ ಅವರಿಗೆ ಧನ್ಯವಾದವನ್ನು ಕೊಡ್ತಾ ಇದೆ. ತಮಗೆ ಕೂಡ ದೀಪಾವಳಿ ಹಬ್ಬದ ಶುಭಾಶಯ. ಹಾಗೆಯೇ ಕರುನಾಡಿನ ಜನತೆಗಾಗಿರೋ ನಮ್ಮ ಚಾನಲ್ 9ನ ವೀಕ್ಷಕರಿಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ತಿಳಿಸಿ. ಧನ್ಯವಾದ.